ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಭಾಗ್ಯದ ಬಾಗಿಲು ತೆರೆಯುತ್ತೆ ಎಂದಿದ್ದ ಮೋದಿ ಕರ್ನಾಟಕಕ್ಕೆ ಏನೂ ಕೊಡಲಿಲ್ಲ. ಪ್ರವಾಹದ ಬಗ್ಗೆ ಪಿಎಂ ಮಾತನಾಡಲಿಲ್ಲ. ಸೌಜನ್ಯಕ್ಕಾದರೂ ಮಾತನಾಡಬೇಕಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ. ಜಿಕೆ ವಿಕೆಯಲ್ಲಿ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ. ಭಾರತದ ಅಭಿವೃದ್ಧಿ ಗಾತೆ ನಿಂತಿರುವುದು ಸೈನ್ಸ್ ಮೇಲೆ, ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ಸೆಲೆಬ್ರಿಟಿಗಳ ಬಾರ್ ಗಲಾಟೆಗೆ ಬಿಗ್ ಟ್ವಿಸ್ಟ್. ಮರಣಷ್ಟ ಮೊಕದ್ದಮೆ ಹೂಡಲು ಮುಂದಾದ ವಂದನ. ಸಂಜನಾ ವಿರುದ್ಧ 4 ಕೋಟಿ ಮಾನಹಾನಿ ಕೇಸ್ ಹಾಕಿದ ಜೈನ್. ಈಗ ವಾರ್ತೆಗಳ ವಿವರ. ಶಕ್ತಿನಗರದ ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಮಂಗಳೂರಿನ ಸಹಯೋಗದೊಂದಿಗೆ ಶಕ್ತಿ ಬ್ಲಾಕ್ ಸೋಲ್ಜರ್ ಕಾಂಪೋಸ್ಟಿಂಗ್ ಘಟಕವನ್ನು ಶಾಲಾ ಕ್ಯಾಂಪಸ್ನಲ್ಲಿ ಸ್ಥಾಪಿಸಲಾಗಿದ್ದು, ಈ ಘಟಕವನ್ನು ಶ್ರೀರಾಮಕೃಷ್ಣ ಮಿಷನ್ನ ಸಂಯೋಜಕರಾದ ಏಕಗಮ್ಯಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಯಾವುದೇ ವಸ್ತುವು ನಿರುಪಯುಕ್ತವಲ್ಲ, ಅದನ್ನು ಪುನರ್ ಉಪಯೋಗ ಮಾಡುವುದರಲ್ಲಿ ಜಾಣ್ಮೆ ಅಡಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮುಕ್ತೇಸರ್, ಕೆಸಿ ನಾಯಕ್, ಪ್ರಧಾನ ಸಲಹೆಗಾರ ರಮೇಶ್ ಸೇರಿದಂತೆ ಅನೇಕರು ಇದ್ದರು. ಜಾರಿಕೊಂಡು ಮಂದಾರಿ ಪ್ರದೇಶಕ್ಕೆ ಹೋಗಿ ಇಡೀ ಆ ಪ್ರದೇಶವೇ ಇವತ್ತು ನಾಶ ಆಗಿದೆ.
ಅದನ್ನು ಸರಿ ಮಾಡಿ ಬಾರದೇ ಇರುವಷ್ಟು ನಾಶ ಇದೆ. ಹೀಗಾಗಿ ಇದರ ಒಂದು ಗಂಭೀರತೆಯನ್ನು ಜನ ಆಯಿತು. ಅವಾಗ ಪ್ರತಿಯೊಂದು ಸೊಲ್ಯೂಷನ್ ಕೇಳ್ತಾ ಇರುವಾಗ ಹಲವಾರು ಕಂಪ್ನಿಗಳಲ್ಲಿ ಮುಂದೆ ಬಂದು ನಾವು ಸೊಲ್ಯೂಷನ್ ಕೊಡ್ತಾ ಇರ್ತೀವಿ. ಬಂದಾಗ ಕೂಡ ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲರೂ ಕೂಡ ಅವ್ರದೇ ಒಂದು ಇಂಟ್ರೆಸ್ಟ್ ಇದೆ, ಇದರಿಂದ ಹೇಗೆ ಹಣ ಮಾಡಬಹುದು ಅನ್ನೋದು ಕೆಲವೊಂದು ಕಂಪನಿಗಳ ಒಂದು ಸಹಜ. ಮಹಾರಾಷ್ಟ್ರ ಸಚಿವರು ಹಾಗೂ ಕೊಲ್ಹಾಪುರ್ ಜಿಲ್ಲಾ ಪಂಚಾಯತಿಯ ಸದಸ್ಯರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂಬಂಧ ಬೆಳಗಾವಿಗೆ ಆಗಮಿಸುತ್ತಿದ್ದಾರೆ. ಬೇರೆ ವಿಚಾರಕ್ಕೆ ಬಂದು ಕಾನೂನು ಸುವ್ಯವಸ್ಥೆ ಹದಗೆಡುವಂತೆ ವರ್ತಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದ್ದಾರೆ. ಬೆಳಗಾವಿಗೆ ರಾತ್ರಿ ಮಹಾರಾಷ್ಟ್ರ ಸಚಿವರು ಕೊಲ್ಹಾಪುರ್ ಜಿಲ್ಲಾ ಪಂಚಾಯತಿಯ ಸದಸ್ಯರು ಬೆಳಗಾವಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬರಬಾರದು ಅಂತ ಏನೂ ಇಲ್ಲ, ಹೋಟೆಲ್ಗೆ ಬಂದಿದ್ದಾರೆ, ಅಲ್ಲದೆ ಲಿಖಿತ ರೂಪದಲ್ಲಿ ನಮಗೆ ಮನವಿ ಮಾಡಿದ್ದಾರೆ. ಇನ್ನು ನಾವು ತನಿಖೆ ಮಾಡಿದ ಪ್ರಕಾರ ಅಲ್ಲಿ ಬೇರೆ ರೀತಿಯ ಚಟುವಟಿಕೆ ನಡೆದಿಲ್ಲ. ಒಂದು ವೇಳೆ ಇಲ್ಲಿನ ಶಾಂತಿಗೆ ಭಂಗ ತರುವ ರೀತಿಯಲ್ಲಿ ವರ್ತಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಮತ್ತು ಇದರ ಬಗ್ಗೆ ಬೇರೆಯವ್ರನ್ನ ಕರೆಸಲಿಕ್ಕೆ, ಇಲ್ಲಿ ಸಭೆ ಮಾಡಲಿಕ್ಕೆ, ಸಮಾನಕ್ಕೆ ಬೇರೆ ನಾಯಕರನ್ನ ಕರೆಸಲಿಕ್ಕೆ ಸ್ಥಳೀಯ ಇವರು ಅವ್ರನ್ನ ಭೇಟಿ ಮಾಡ್ತಾಯಿದ್ರೆ ಅಂತ ಒಂದು ಸುದ್ದಿ ಪ್ರಚಾರ ಆಯಿತು. ಅದಾದ ತಕ್ಷಣ ರಾತ್ರಿ ತಡವಾಗಿ ನಮ್ಗೆ ಗೊತ್ತಾದ ತಕ್ಷಣ ನಾವು ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಎಲ್ಲ ವಿಚಾರಣೆಯನ್ನು ನಾವು ಮಾಡಿದ್ವಿ. ಇದ್ರ ಬಗ್ಗೆ ನಾವು ಸೃಷ್ಟೀಕರಣ ನಡೀತಿರ್ತೀರಿ ಅಂದರೆ, ಕೊಲ್ಲಾಪುರದಲ್ಲಿ ಇವತ್ತಿನ ದಿವಸ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ಇರುತ್ತದೆ. ಆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಪಕ್ಷದ ಜಿಲ್ಲಾ ಪಂಚಾಯತ್ ಶಿವಸೇನಾ ಮೂರು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಒಟ್ಟಿಗೆ ಸೇರಿಕೊಂಡು, ಅವರು ಒಟ್ಟು 27 ಸದಸ್ಯರು, ಅವರು ಕೊಲ್ಲಾಪುರದಿಂದ ಅವರು ಗೋವಾಕ್ಕೆ ಹೋಗಿದ್ರು ಚುನಾವಣೆಗೋಸ್ಕರ ಬರಲಿಕ್ಕೆ. ಗೋವಾದಿಂದ ಇವತ್ತು ಅವರು ವಾಪಸ್ಸು ಕೊಲ್ಲಾಪುರಕ್ಕೆ ಚುನಾವಣೆಗೆ ಹೋಗಬೇಕಾಗಿತ್ತು. ಗೋವಾಕ್ಕೆ ಈ ಸಂಬಂಧಪಟ್ಟ ಕೊಲ್ಲಾಪುರ ಜಿಲ್ಲೆಯ ಸದಸ್ಯರು ಎಮ್ ಎಲ್ ಎಗಳು ಅವ್ರನ್ನ ಹೋಗಿ ಭೇಟಿಯಾಗಿ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಕೆಲವು ಮಾತುಕತೆಗಳನ್ನು ಮಾಡುವ ಒಂದೊಂದು ಯೋಜನೆ ಇತ್ತು. ಆದರೆ ಕಾರಣಾಂತರದಿಂದ ಮಂತ್ರಿಗಳಿಗೆ ಗೋವಾಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂದಾಗ ಅವರು ಮೆಂಬರ್ಗಳನ್ನು ಬೆಳಗಾವಿಗೆ ಬರಲಿಕ್ಕೆ ಅವರು ಸೂಚನೆ ನೀಡಿದರು. ಹಾಗಾಗಿ ಆ ಮೆಂಬರ್ಗಳೆಲ್ಲ ಬೆಳಗಾವಿಗೆ ಬಂದು ನಗರದ ಒಂದು ಹೋಟೆಲಲ್ಲಿ ಅಲ್ಲಿ ಉಳಿದುಕೊಂಡು ಅವರೊಂದು ಅಲ್ಲಿ ಸಭೆ ಮಾಡಿ ಇವತ್ತಿನ ದಿವಸ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ತಗೊಂಡು ಬೆಳಗ್ಗೆ ಅವರು ಈಗ ಕೊಲ್ಲಾಪುರ ಕಡೆ ಪ್ರಯಾಣ ಬೆಳೆಸಿದರು. ಅವರು ಹೋಗುವಾಗ ನಮಗೆ ಲಿಖಿತವಾಗಿ ನಮಗೆ ಸ್ವಲ್ಪ ರಕ್ಷಣೆ ಬೇಕು ಅಂತ, ಪೊಲೀಸ್ ರಕ್ಷಣೆ ಬೇಕು ಅಂತ ಕೇಳಿದಾಗ ನಾವು ಅವರಿಗೆ ರಕ್ಷಣೆ ಕೊಟ್ಟಿದ್ದೀವಿ. ಮತ್ತು ಇದೊಂದು ಇನ್ನೊಂದು ವಿಶೇಷ ಅಂದರೆ ಅವರೆಲ್ಲರೂ ಹೋಗಲಿಕ್ಕೆ ಹೋಟೆಲ್ನಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಐರಾವತ ಬಸ್ಸನ್ನೇ ಬಾಡಿಗೆ ತಗೊಂಡಿದ್ದರು. ಅದೇ ಬಸ್ಸಲ್ಲಿ ಅವರು ಕೊಲ್ಲಾಪುರ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಈಗ ಸ್ವಲ್ಪ ಒಂದು ಗಂಟೆಗಿಂತ ಹಿಂದೆ ನಮ್ಮ ನಗರ ವ್ಯಾಪ್ತಿಯನ್ನು ದಾಟಿ ಈಗ ಅವರು ಹೋಗ್ತಾಯಿದ್ರೆ, ಚುನಾವಣೆ ಈಗ ಮಧ್ಯಾಹ್ನ ಏನು ಅಲ್ಲಿದೆ. ಹಾಗಾಗಿ ಈ ಬೇರೆ ರೀತಿಯಲ್ಲಿ ಇದು ವಿಷಯಗಳು ಪ್ರಚಾರ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈ ಸೃಷ್ಟಿಗಳನ್ನ ಕೊಡ್ತಾ ಇದ್ವಿ. ಕೇವಲ ಜಿಲ್ಲಾ ಪಂಚಾಯತ್ ಚುನಾವಣೆ ಬಗ್ಗೆ ಮಾತ್ರ ಅಲ್ಲಿ ಚರ್ಚೆ ನಡೆದಿದೆ, ಬೇರೆ ಯಾವುದೋ ಗಡಿಗಳ ಬಗ್ಗೆ ಅದರ ಬಗ್ಗೆ ಅವರು ಯಾವುದೇ ಚರ್ಚೆಯನ್ನು ಮಾಡಿದ್ದಾರೆ. ಸರ್, ಈಗ ಎಮ್ ಎಸ್ ನಾಯಕರು ಏನಾದರೂ ತಮಗೆ ಸಮಾವೇಶಕ್ಕೆ ತಿಳಿದೊಂದು ಮಾಹಿತಿ ಕೊಟ್ಟರೆ, ಈಗ ಒಂದು 10 ನಿಮಿಷದಿಂದ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಲ್ಲ, ಮನವಿ ಕೊಟ್ಟಿರೋದು ಅವರು ಬೇರೆ ಒಬ್ಬರು ಕನ್ನಡ ಇವರು ಹೋರಾಟಗಾರರು ಕೊಟ್ಟಂತಹ ಒಂದು ಹೇಳಿಕೆಗೆ ಅದರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಅಲ್ಲಿಂದ ಮತ್ತೆ ನನ್ನ ಕಚೇರಿಗೆ ಹೋಗಿದ್ದಾರೆ ಅಂತ ತಿಳಿದು ಬಂತು. ಅಲ್ಲಿ ಡಿ ಸಿ ಪಿ ಇದ್ದರೆ ಅವರು ಆ ಮನವಿಯನ್ನು ಸ್ವೀಕರಿಸ್ತಾರೆ. ಇದಿನ್ನೂ ಮಾತುಕತೆ ಅಂದರೆ ಕೇವಲ ಮೇಲ್ಮೇಲೇ ಊಹಾಪೋಹದಲ್ಲಿ ಅವ್ರನ್ನ ಕರೆಸ್ತಾರಂತೆ, ಇವ್ರು ಕರೆಸ್ತಂತೆ, ಯಾವುದೇ ರೀತಿಯ ಅವರು ನಮಗೆ ಮನವಿಗಳನ್ನು ಯಾವುದು ಕೊಟ್ಟಿಲ್ಲ. ಹಾಗೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಆ ಪ್ರಕಾರ ಮಾಡೇ ಮಾಡ್ತೀವಿ. ಸರಿ, ಸೂಕ್ಷ್ಮ ಸಂದರ್ಭದಲ್ಲಿ ಸಮಾವೇಶ ಆ ಥರದ್ದು ಏನಾದರೂ ಬೆಳವಣಿಗೆ ನಡೆದರೆ ಕಾನೂನು ಸುವ್ಯವಸ್ಥೆ, ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಏನು ಮಾಡಬೇಕು ನಾವು ಮನೆ ಮಾಡ್ತೀವಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಂಬೇಡ್ಕರ್ ಸೇನೆಯ ವತಿಯಿಂದ ಚಕ್ರವರ್ತಿ ಸೂಲೆವೇಲ ವಿರುದ್ಧ ಮನವಿ ಸಲ್ಲಿಸಿದರು. ಬೆಳಿಗ್ಗೆ 11:30ಕ್ಕೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಮಹಿಳೆಯರು ಸೇರಿ ಕಾಲ್ನಡಿಗೆಯ ಮುಖಾಂತರ ಬಂದು ಮನವಿ ಸಲ್ಲಿಸಿದರು. ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಎನ್ಆರ್ಸಿ ಮತ್ತು ಸಿಎಎ ಬೆಂಬಲಿಸುವ ಸಭೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಮನವಿ ಸಲ್ಲಿಸಿದರು. ಸಿಕ್ಕಿದಂತ ಚಕ್ರವರ್ತಿ ಸೂಲಿಬೆಲೆಯನ್ನ ತಕ್ಷಣವೇ ಬಂಧಿಸಿ ದೇಶದಿಂದ ಗಡೀಪಾರು ಮಾಡಬೇಕು. ಸ್ವಾತಂತ್ರ್ಯ
ದೇಶದಲ್ಲಿ ಪಾಪ್ಯುಲೇಷನ್ ಅನ್ನು ಡಿವೈಡ್ ಮಾಡಿಬಿಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂಧುಗಳನ್ನು ಪಾಕಿಸ್ತಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳಿಸಬೇಕು ಅಂತಕ್ಕಂಥ ಒಂದು ವಿವಾದಾತ್ಮಕ ಮತ್ತು ದೇಶದ್ರೋಹದ ಹೇಳಿಕೆಯನ್ನು ನೀಡಿರ್ತಾನೆ. ಈ ನಿಟ್ಟಲ್ಲಿ ಆ ಚಕ್ರವರ್ತಿ ಸೂಲಿ ಬೆಲೆಗೆ ಅಂಬೇಡ್ಕರ್ ಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ಅಣ್ಣಾ ಪಿ ಮೂರ್ತಿ ಅವರು ಮೊನ್ನೆ ನಡೆದಂಥ ಮೈಸೂರಿನ ಕಾರ್ಯಕ್ರಮದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರ ವಹಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಚಕ್ರವರ್ತಿ ಸೂರಿವೆಲೆಗೆ ಮತ್ತೊಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀನು ಪದೇ ಪದೇ ದಲಿತರಿಗೆ ಮತ್ತು ಸಂವಿಧಾನ ವಿಚಾರವಾಗಿ ಅವಹೇಳನಕಾರಿ ಮಾತನಾಡೋದನ್ನು ಬಿಟ್ಟುಬಿಡಬೇಕು. ಇಲ್ಲವಾದಲ್ಲಿ ನಿನಗೆ ದಲಿತರ ತಾಕತ್ತು ಅಂಬೇಡ್ಕರ್ ಸೇನೆಯ ತಾಕತ್ತು ಏನಂತ ಆಲ್ರೆಡಿ ನಿನಗೆ ಮುಟ್ಟಿದೆ. ಆಲ್ರೆಡಿ ಇನ್ನು ಕೆಲವೇ ದಿನಗಳಲ್ಲಿ ನಿನಗೆ ಅದರ ರಿಯಾಕ್ಷನ್ ಏನಿರ್ತಕ್ಕಂಥಕ್ಕನ್ನು ನಾವು ತಿಳಿಸ್ತಾ ಇದ್ದೀವಿ. ನೀನು ಮಾತನಾಡುವುದು ಏನಾದರೂ ಇದ್ದರೆ ನಿನ್ನ ರಾಜಕೀಯ ತವಲಿಗಾಗಿ ಯಾವುದೇ ಪಕ್ಷದವರಾಗಿರಲಿ, ಚಕ್ರವರ್ತಿ ಸುಲಿವೇಲಿ ಆಗಿರ್ಬೋದು, ಇನ್ನೊಬ್ಬರು ಯಾರೇ ಆಗಿರಲಿ, ನಿಮ್ಮ ರಾಜಕೀಯ ತೆವಲುಗಳಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನಾದರೂ ದುರುಪಯೋಗ ಪಡಿಸ್ಕೊಂಡಲ್ಲಿ ನಿಮ್ಮನ್ನು ಗಲ್ಲಿ ಗಲ್ಲಿಗಳಲ್ಲಿ ಮೆಟ್ಟಲಿ ಪಡಿತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಸೇನೆ ಮತ್ತು ಅಂಬೇಡ್ಕರ್ ಅವರ ಮಕ್ಕಳು ಮೊಮ್ಮಕ್ಕಳು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ಗೋಮಾಳ ಘೋಷಿಸಿದ ದನ ಕುರಿಗಳ ಪ್ರಾಣ ರಕ್ಷಿಸಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಗೋಮಾಳ ಘೋಷಣೆಗಾಗಿ ಧರಣಿ ಸತ್ಯಾಗ್ರಹ. ಕೊಣ್ಣೂರು ಗ್ರಾಮದಲ್ಲಿರುವ 25,000 ಕುರಿಗಳು, 10,000 ದನಕರುಗಳು ಮೇಯಿಸಲಿರುವಂತಹ 493 ಎಕರೆ ಇರುವಂತಹ ವಳ್ಳಿಯ ಪ್ರದೇಶವನ್ನ ರಾಹುಲ್ ರಚ್ಚಪ್ಪ ಕುಲೋಳಿ ಕುಟುಂಬಸ್ಥರು ಖರೀದಿ ಮಾಡಿಕೊಂಡಿವೆ ಎಂದು ಹೇಳುತ್ತಿದ್ದಾರೆ. ಈ ಜಾಗದಲ್ಲಿ ಅಕ್ರಮವಾಗಿ ವೈನ್ ಫ್ಯಾಕ್ಟರಿ ಕಟ್ಟಲು ಮುಂದೆ ಆಗಿದ್ದು ಸದರಿ ಜಾಗದಲ್ಲಿ ಗ್ರಾಮಸ್ಥರು ದನಕರುಗಳು ಮೇಯಿಸುವುದಕ್ಕೆ ತಕರಾರು ಮಾಡುತ್ತಿದ್ದಾರೆ, ನಿರಂತರವಾಗಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ಟೆಂಟ್ ಹಾಕಿ ಅಲ್ಲಿ ಮತ್ತೆ ನಿರಂತರ ಧರಣಿಯನ್ನು ಮಾಡ್ತೀವಿ. ಯಾಕಂದ್ರೆ ಇದನ್ನು ನಮ್ಮ ಹೋರಾಟ ನಿರಂತರವಾಗಿ ಇದನ್ನು ಈ ಮುಟೇಶನ್ ರದ್ದವರಿಗೆ ನಾವು ನಿಲ್ಸಂಗಲ್ಲ ಅಂತೇಳಿ ತಮ್ಮ ಮುಖಾಂತರ ಎಲ್ಲ ಜನರಿಗೆ ತಿಳಿಯಪಡಿಸ್ತೀವಿ, ಎಲ್ಲ ಅಧಿಕಾರಿಗಳಿಗೆ ತಿಳಿಯಪಡಿಸ್ತೀವಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಮುಂದೆ ಅಂದ ಅದಕ್ಕೆ ಅವ್ನು ಎಟ್ಟಕ್ಕೆ ತೋರಿಸ್ತಾನ್ರಲ್ಯ, ಅಟ್ಟಕ್ಕ ನಾ ಕುರಿ ಮೆಸಂಗಲ್ಲ. ಇವಾಗ ನಮ್ಮ ಹಿರಿಯರನ್ನೇನು ಕೇಳಿನ್ರಿಲ್ಲ ನಾ ಬಂದ, ಏನು ಹಿರಿಯರು ತೋರಿಸ್ತಾರೋ ಅಥವಾ ಅವ ತಗೊಂಡವ ತೋರಿಸ್ತಾನೋ ಅಟ್ರ ಕುರಿ ಮೇಯಿಸ್ತಾನ್ರಿ. ಹಿರಿಯರು ಇಟ್ಟಕ್ಕೆ ಐತಿಪ್ಪ ಅಟ್ಟಕ್ಕ ಮೇಯಿಸ ಅಂದ್ರೆ ಅಟ್ಟಕ್ಕೆ ಮೇಯಿಸ್ತಾನ್ರಿ. ಇಲ್ಲ ಅವ್ನು ತಗೊಂಡು ಅವ್ನು ಇಟ್ಟಕ್ಕೆ ಮೇಯಿಸ ಅಂದ್ರೆ ತಗೊಂಡವ್ರನ್ನಾರು ಮೇಯಿಸ್ತಾನ್ರಿ ಅವ. ಆಯ್ತಲ್ರಿ, ಮುಂದೆ ಏನಾಯ್ತಿರ್ಲಿ, ನಾನು ಕಲ್ತಿಲ್ರಿ. ನನ್ನ ಮಗ 2014 ಸಾಲಿಗೆ ಹೆಚ್ಚಿನ ಬರೀ ಒತ್ತಾಯ ಮಾಡಕತ್ತಾರು. ಏನವ್ರು ದುಡ್ಡು ಐತಿ ಮಾಡ್ತಾರೋ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಜನರಿಗೆ ನಮಗೆ ಅವಕಾಶ ಇಲ್ಲ, ಇಲ್ಲಿ ಎಲ್ಲಿ ಬದುಕಾಕಾಗಿಲ್ಲ. ಇದನ್ನಟ್ಟು ಬಿಟ್ರೆ ಇದನ್ನು ನಿಮ್ಮ ಮೂಲಕ ನಾವು ತಿಳಿಸೋದು ಏನಂದ್ರೆ ಈ ಗೋಮಾಳ ಮಾಡ್ಬೇಕಂತೇಳಿ ಇನ್ನೊಂದು ಪೂರ್ವಕವಾಗಿ ನಾವು ಕೇಳ್ಕೋತೀವಿ. ಸಾಲದ ಎಲ್ಲ ರೈತರು ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕ ಕೂಡಿವಿ. ಇಲ್ಲಿ ಗುಡ್ಡ ಕುರಿಗಳಿಗೆ ಅದು ಕುರಿಗಳಿಗೂ ದನಕಾರಿಗಳಿಗೂ ಕುರಿಗೆ ಎಷ್ಟು ಅಂತ ಅಲ್ಲ, ಎಲ್ಲ ಜನರಿಗೆ ಅವಕಾಶ ಐತಿ. ಜಾಗ ಎಲ್ಲ ಜನರಿಗೆ ಅವಕಾಶ ಐತಿ. ಕುಲ್ಲೊಳ್ಳಿ ಅವ್ರು ತೊಗೊಂಡ್ರೆ ಅಂತ ಹೇಳ್ತಾರೋ, ತೊಗೊಂಡದ್ದು ಪೇಪರ್ಸ್ ಇನ್ನೂ ಥರ ನಮ್ಗೆ ತೋರಿಸಿಲ್ಲ. ಮಾನ್ಯ ಸ್ವಲ್ಪ ಕಟ್ಗೆಗೆ ಬಂದರೆ ಯಾರು ಬಂದರೆ ಬಡೋದು ಹೊಡೆದು ಮಾಡ್ಯಾರು. ಮಾನ್ಯ ನಮ್ದು ಗಾಡಿ ಸ್ವಲ್ಪ ಕೆಲಸಕ್ಕೆ ಬಂದಿತ್ತು, ಜಮಖಂಡಿ ಗ್ರಾಮೀಣ ಪೊಲೀಸರು ಬಂದು ಅದನ್ನು ಹೊರಗೆ ಕೇಸಿನ ಕೇಸ್ ಮಾಡ್ತೀವಿ ಅಂತ ಎಫ್ಐಆರ್ ಮಾಡಕೊಂಡಿದ್ರು. ಯಾಕ್ರಿ ಇದ್ರ ಪೇಪರ್ಸ್ ಅವರು ಇಲ್ಲ ಹೊಲ ತಗೊಂಡ್ರಂತ ಹೇಳ್ತಾರಲ್ಲ ಹೆಂಗ ಅಂತ ಕೇಳಿದ್ವಿ. ಇಲ್ಲ ತಗೊಂಡ್ರಂತ ಹೇಳ್ತಾರ ಕೇಳ್ತಾರ ಇನ್ನು ತನ್ನ ಪೇಪರ್ಸ್ ತೋರಿಸಿ. ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿ ಮತ್ತು ನಿರ್ಮಾಪಕಿ ವಂದನಾ ಜೈನ್ ಗಲಾಟೆ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ. ನಿರ್ಮಾಪಕಿ ವಂದನಾ ಜೈನ್ ನಟಿ ಸಂಜನಾ ಗಲ್ರಾನಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಕ್ರಿಸ್ಮಸ್ ಹಿಂದಿನ ರಾತ್ರಿ ಡಿಸೆಂಬರ್ 24 ನಡೆದ ಘಟನೆ ಬಗ್ಗೆ ವಂದನಾ ಜೈನ್ ತಡವಾಗಿ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿ ಶೇರ್ ಮಾಡಿರುವ ವಂದನಾ ನಟಿ ಸಂಜನಾ ಮಾಡಿರುವ ಆರೋಪಗಳೆಲ್ಲವನ್ನ ತಳ್ಳಿ ಹಾಕಿದ್ದಾರೆ. ಸಂಜನಾ ಆರೋಪದಿಂದ ಬೇಸರವಾಗಿದೆ ಎಂದು ಹೇಳಿದ್ದಾರೆ. ಜೊತೆಗೆ ಸಂಜನಾ ವಿರುದ್ಧ 4 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಾನು ಏನು ಮಾಡುತ್ತೀನಿ ಎನ್ನುವುದು ಎಲ್ಲರಿಗೂ ಗೊತ್ತು, ಹಾಗೆ ಸಂಜನಾ ಏನು ಮಾಡುತ್ತಿದ್ದಾರೆ ಎನ್ನುವುದು ಸಹ ಎಲ್ಲರಿಗೂ ಗೊತ್ತಿದೆ. ಸಾರ್ವಜನಿಕ ಸ್ಥಳದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ಸಂಜನಾ ಮೊದಲು ತಿಳಿದುಕೊಳ್ಳಬೇಕೆಂದು ವಂದನಾ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಗೆ ಶುಕ್ರವಾರ ಚಾಲನೆ ನೀಡಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ವರ್ಷವು ನಿಮ್ಮ ಬದುಕಿನಲ್ಲಿ ಸಮೃದ್ಧಿ ತರಲಿ, ಹೊಸ ವರ್ಷ ಹೊಸ ದಶಕದಲ್ಲಿ ನನ್ನ ಮೊದಲ ಯೋಜನೆ ವಿಜ್ಞಾನದ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ಸಂತಸದ ವಿಚಾರ. ಚಂದ್ರಯಾನ 2 ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ, ಆಗ ನಮ್ಮ ದೇಶ ವಿಜ್ಞಾನವನ್ನು ಸಂಭ್ರಮಿಸಿದ್ದ ರೀತಿ ನನಗೆ ಸದಾ ನೆನಪಿರುತ್ತೆ. ಉದ್ಯಾನ ನಗರಿಯಾಗಿದ್ದ ಬೆಂಗಳೂರು ಇದೀಗ ಹೊಸ ಉದ್ಯಮಗಳಿಗೆ ನೆಚ್ಚಿನ ತಾಣವಾಗಿದೆ. ಈಗ ಬೆಂಗಳೂರು ಸ್ಟಾರ್ಟ್ಅಪ್ ಸಿಟಿ ಆಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ಕನೆಕ್ಟೆಡ್ ಹೈ ಆವಾಜ್ ಸೀದೆ ಸರ್ಕಾರ ತಕ್ ಪಹಂಚ ರೀ ಹೈ ಐಸೆ ಹೀ ಪರಿವರ್ತನೋ ಕೋ ಹಮೇ ಔರ್ ಪ್ರೋತ್ಸಾಹಿತ ಕರ್ನಾ ಹೈ ಮಜಬೂತ್ ಕರ್ನಾ ಹೈ ಸಾಥಿಯೋ ಇಸ್ ಬಾರ್ ಆಪನೆ
रूरल डेवलपमेंट में साइंस और टेक्नोलॉजी की भूमिका पर चर्चा रखी है, इसलिए मैं इसी क्षेत्र की थोड़ा और विस्तार से बात करूंगा। बीते 5 वर्षों में रूरल डेवलपमेंट को देश के सामान्य मानवी ने महसूस किया है, अनुभव किया है। स्वच्छ भारत अभियान से लेकर आयुष्मान भारत तक दुनिया की सबसे बड़ी योजनाएं जो आज इफेक्टिव डिलीवरी के लिए सराही जा रही है, उनके पीछे की ताकत अगर कोई है तो वो है टेक्नोलॉजी और गुड इफेक्टिव गवर्नेंस के लिए हमारी प्रतिबद्धता। साथियों, आज देश में गवर्नेंस के लिए जितने बड़े पैमाने पर साइंस एंड टेक्नोलॉजी का इस्तेमाल हो रहा है, उतना पहले कभी नहीं हुआ। कल ही हमारी सरकार ने, मेरा तुमकुर में कार्यक्रम था, देश के 6 करोड़ किसानों को एक साथ पीएम किसान सम्मान निधि का पैसा ट्रांसफर करके एक रिकॉर्ड कायम किया है। ये सब कैसे हुआ, ये संभव कैसे होता है? क्योंकि आधार एनेबल्ड टेक्नोलॉजी की मदद से ये काम आसान होता है। साथियों, अगर देश के हर गांव तक, गरीब परिवार तक शौचालय पहुंचा है, बिजली पहुंची है, तो ये टेक्नोलॉजी के कारण ही संभव हो पाया है। 2 ದಿನ ರಾಜ್ಯ ಪ್ರವಾಸಕ್ಕೆ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಒಂದು ಪಕ್ಷದ ಪ್ರಧಾನಮಂತ್ರಿಯಲ್ಲ, ಅವರು ಭಾರತದ 130 ಕೋಟಿ ಜನರ ಪ್ರಧಾನಿ. ರಾಜ್ಯದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಪ್ರವಾಹ ಬಂದಿತ್ತು. ಪ್ರವಾಹದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿಲ್ಲ. ರಾಜ್ಯದ 22 ಜಿಲ್ಲೆ 103 ತಾಲೂಕುಗಳಲ್ಲಿ ಪ್ರವಾಹ ಉಂಟಾಗಿದೆ. ಜನರ ಕಷ್ಟ ಸುಖ ಕೇಳಬೇಕಾಗಿದ್ದ ಪ್ರಧಾನಿ ಮಂತ್ರಿಗಳ ಕರ್ತವ್ಯ, ಆದರೆ ಮೋದಿ ಈ ಕರ್ತವ್ಯದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದರು. ಅವನ್ಯಾರೋ ಒಬ್ಬರು ಉತ್ತರ ಭಾರತದವನು, ಆ ಫುಡ್ ಪಾರ್ಕ್ ಎಲ್ಲ ಮಾಡ್ಸಕ್ಕೆ ಬಂದಿದ್ದು 50 ಕೋಟಿ ರೂಪಾಯಿ ಸಬ್ಸಿಡಿನೂ ತಗೊಂಡಿದ್ದಾನೆ. ಇವತ್ತಿನವ್ರಿಗೆ ಆಸಾಮಿನೂ ಪತ್ತೆ ಇಲ್ಲ, ಅಲ್ಲಿ ಉದ್ಯೋಗನು ಸೃಷ್ಟಿಯಾಗಲಿಲ್ಲ. ಆಮೇಲೆ ಇದರಲ್ಲಿ ಲಘು ಯುದ್ಧ ಹೆಲಿಕಾಪ್ಟರ್ 2018ಕ್ಕೆ ಮೊದಲನೇ ಹೆಲಿಕಾಪ್ಟರ್ ಹಾರಾಟ ಮಾಡ್ತದೆ ಅಂತ ಹೇಳಿದರು. ಹಾರಾಟ ಆಯಿತು, ಹಾರಾಟ ಆಗಲೇ ಇಲ್ಲ. ಇವತ್ತಿನವರೆಗೂ ಒಂದು ಆಗಲಿಲ್ಲ. ಆಮೇಲೆ ಈ ಹೇಮಾವತಿ ಮತ್ತು ನೇತ್ರಾವತಿ ಈ ನದಿಗಳನ್ನ ಜೋಡಣೆ ಮಾಡಿಬಿಟ್ಟು 8 ಜಿಲ್ಲೆಗಳಿಗೆ ನೀರಾವರಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಅದು ಎಲ್ಲಿ ಜೋಡಣೆ ಆಗಿದೆ ಗೊತ್ತಿಲ್ಲ ನನಗೆ. ಆಮೇಲೆ ಕಳೆದ ಚುನಾವಣೆಯಲ್ಲಿ ಒಂದು ಮಾತು ಹೇಳಿದರು, ಏನಪ್ಪ ಅಂತಂದರೆ ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲೂ BJP ಸರ್ಕಾರ ಬಂದರೆ ರಾಜ್ಯದ ಭಾಗ್ಯದ ಬಾಗಿಲು ತೆರೆಯುತ್ತದೆ ಎಂತದು. ರಾಜ್ಯದ ಭಾಗ್ಯದ ಬಾಗಿಲು ತೆರೆಯುತ್ತದೆ. ರಾಜ್ಯದ ಬಾಗಿಲು ಭಾಗ್ಯದ ಬಾಗಿಲು ತೆಗಿಲಿ, ಇವ್ರ ಮನೆ ಬಾಗಿಲೇ ತೆಗಿನಿಲ್ಲ ಇವ್ರಿಗೆ ಯಾರಿಗೂ. ನರೇಂದ್ರ ಮೋದಿಯವರ ಮನೆ ಬಾಗಿಲೇ ತೆಗಿಲಿಲ್ಲ ಇವ್ರಿಗೆ ಯಾರಿಗೂ, BJP ಲೀಡರ್ಗಳಿಗೂ ಇಲ್ಲ. ಇವ್ರ ಮಾತು ಕೇಳ್ಕೊಂಡು ಕರ್ನಾಟಕ ಜನ 25 ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸ್ಕೊಡ್ತು. ಕರ್ನಾಟಕದ ಭಾಗ್ಯದ ಬಾಗಿಲು ತೆಗೀತದೆ ಅಂತೇಳಿ 25 ಲೋಕಸಭಾ ಸದಸ್ಯರು, ಯಾವ ಕಾಲದಲ್ಲೂ ಕೂಡ ಅಷ್ಟು ಜನ ಗೆದ್ದಿರಲಿಲ್ಲ. ಇಷ್ಟು ಜನ ಗೆದ್ದು ಅವ್ರ ಪಕ್ಷದೇ ಮುಖ್ಯಮಂತ್ರಿಯಾಗಿ ಇವತ್ತವರಿಗೆ 1200 ಕೋಟಿ ರೂಪಾಯಿ ಕೊಟ್ಟರೆ ಬಿಟ್ಟರೆ
ಏನೇನೂ ಕೊಡಲಿಲ್ಲ. ಅದಕ್ಕೆ ನಾನು ಯಡಿಯೂರಪ್ಪನವ್ರನ್ನ ದುರ್ಬಲ ಮುಖ್ಯಮಂತ್ರಿ ಅಂತ ಹೇಳಿದ್ದೆ. 25 ಜನ ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮನೆಯಲ್ಲಿ ಕೂತ್ಕೋಬೇಕಾಗಿತ್ತ ಬೇಡ? ನಾವು 36,000 ಕೋಟಿ ಕೇಳಿದ್ದೀವಿ, ಕೊಡ್ರಿ ಅಷ್ಟು ದುಡ್ಡು ಅಂತ ಕೂತ್ ಕೇಳಬೇಕಾಗಿತ್ತು. ಇದು ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಘೋಷಣೆ ಮಾಡಿ ಅಂತ ಹೇಳಬೇಕಾಗಿತ್ತು. ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಅಂತ ಹೇಳಬೇಕಾಗಿತ್ತು. ಇವರಿಗೆ ಪಾಪ ಅವ್ರು ಕೇಳಕ್ಕೆ. ಅಗ್ರಿಗೋಲ್ಡ್ ಕಂಪನಿಯಿಂದ ವಂಚಿತಗೊಂಡ ಠೇವಣಿದಾರರಿಗೆ ಹಣ ಕೊಡಿಸಬೇಕು, ಇಲ್ಲದಿದ್ದರೆ ಏಜೆಂಟರ ದಯಾಮರಣಕ್ಕೆ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಗ್ರಿಗೋಲ್ಡ್ ಕಂಪನಿ ಮಧ್ಯವರ್ತಿಗಳು ಪ್ರತಿಭಟನೆ ನಡೆಸಿ ಕಂಪನಿಯು ಕರ್ನಾಟಕದಲ್ಲಿ ಏಜೆಂಟರ ಮೂಲಕ ಸುಮಾರು 8.5 ಲಕ್ಷದ ಅಷ್ಟು ಗ್ರಾಹಕರಿಂದ ಹಣ ತೆಗೆದುಕೊಂಡು ವಂಚನೆ ಮಾಡಿದೆ. ಈ ಪ್ರಕರಣ ಕುರಿತು ಸಿಐಡಿ ಮೇಲ್ವಿಚಾರಣೆ ಮಾಡುತ್ತಿದ್ದು 400 ಕೋಟಿ ರೂಪಾಯಿ ಬೆಲೆ ಬಾಳುವ ಕಂಪನಿಯ ಆಸ್ತಿನ ವಶಪಡಿಸಿಕೊಂಡಿದೆ. ಪ್ರಕರಣದ ವಿಚಾರಣೆಗೆ 5 ವರ್ಷ ಗತಿಸಿ ಹೋದರೂ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇದೀಗ ಹಣ ನೀಡಿದ ಹೂಡಿಕೆದಾರರು ಮಧ್ಯವರ್ತಿಗಳಿಗೆ ಕಿರುಕುಳ ನೀಡುತ್ತಿದ್ದು ಸುಮಾರು 60 ಜನ ಮಧ್ಯವರ್ತಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಂಧ್ರಪ್ರದೇಶದ ಸರ್ಕಾರವು 264 ಕೋಟಿ ಹಣ ಬಿಡುಗಡೆ ಮಾಡಿ ಅಲ್ಲಿರುವ ಹೂಡಿಕೆದಾರರಿಗೆ ನ್ಯಾಯ ಒದಗಿಸಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಕಂಪನಿಯಿಂದ ಜಪ್ತಿಗೊಳಿಸಿದ ಆಸ್ತಿನ ಮಾರಾಟ ಮಾಡಿ ಗ್ರಾಹಕರಿಗೆ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಮಧ್ಯವರ್ತಿಗಳು ಆತ್ಮಹತ್ಯೆ ಮಾಡಿಕೊಳ್ಳಲು ಅನುಮತಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಂಪನಿ ಮಧ್ಯವರ್ತಿ ಸಂಗಣ್ಣ ಅರಬಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆನಂದ್ ಉಮರಾಣಿ, ಅರ್ಜುನ್ ಸುಂಗಂಜಿ, ಅಮಿತ್, ಎಸ್ಆರ್ ಚೌಗ್ಲಾ, ಅನಿತಾ ಪಾಟೀಲ್, ನಿರ್ಮಲಾ ಹುಕ್ಕೇರಿ ಸೇರಿದಂತೆ ಮತ್ತಿತರರು ಮಧ್ಯವರ್ತಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರಾಂಚ್ ಸೀನಿಯರ್ ನಾವು ಇಲ್ಲಿ ಬೆಳಗಾವಿ ಡಿಸ್ಟಿಕ್ ಬ್ರಾಂಚಲ್ಲಿ ನಮ್ಮ ಅಗ್ರಿಗೋಲ್ಡ್ ಏಜೆಂಟರು 1,000 ಜನ ಕೆಲಸ ಮಾಡಿ ಸರ್ಕಾರಕ್ಕೆ ಈ ಅಗ್ರಿಗೋಲ್ಡ್ ಕಂಪ್ನಿಗೆ ಅಗ್ರಿಗೋಲ್ಡ್ ಕಂಪ್ನಿ ಹೆಡ್ ಆಫೀಸು ವಿಜಯವಾಡ ಆಂಧ್ರಪ್ರದೇಶದಲ್ಲಿ. ನಾವು ಈ ಕರ್ನಾಟಕದ ಇವ್ರಿಗೆ 1,000,000 ಕೋಟಿ ರೂಪಾಯಿ ನಾವು ನಮ್ಮ ಗ್ರಾಹಕರನ್ನು ಸಂಗ್ರಹ ಮಾಡಿ ದುಡ್ಡು ಕಟ್ಟಿದ್ದೀವಿ. ಅದೇ ಸಂಗ್ರಹ ಮಾಡಿ ದುಡ್ಡದಿಂದ ಕರ್ನಾಟಕದಲ್ಲಿ 400,000 ರಿಂದ 500,000 ರೂಪಾಯಿ ಆಸ್ತಿ ಮಾಡಿದ್ದಾರೆ. ಅದು ಆಸ್ತಿ ಎಲ್ಲ ಮೊನ್ನೆ 23/11/2019 ಪ್ರಜಾವಾಣಿ ಪೇಪರ್ನಲ್ಲಿ ಈ ಕರ್ನಾಟಕದಲ್ಲಿ ಗ್ರಾಹಕರಿಂದ ಸಂಗ್ರಹಣ ಮಾಡಿ ಎಷ್ಟು ಆಸ್ತಿ ಐತೆ ಅನ್ನೋದೆಲ್ಲ ಗೌರ್ಮೆಂಟ್ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಡಿಕ್ಲೇರ್ ಮಾಡಿದ ಆಸ್ತಿನ ಎಲ್ಲಾನು ಸೇಲ್ ಮಾಡಿ ಕಸ್ಟಮರ್ಗೆ ದುಡ್ಡು ಕೊಡುವಂಥ ವ್ಯವಸ್ಥೆ ಗೌರ್ಮೆಂಟ್ ಮಾಡಬೇಕಾಗಿತ್ತು. ಆದರೆ ಇನ್ನೊಂದು ಏನಾಗಿತ್ತಪ್ಪ ಅಂತ ಇಲ್ಲಿ 2015 ಈ ಕಂಪ್ನಿ ಬಂದ ಆದ ತಕ್ಷಣ ಹೈದರಾಬಾದ್ ಹೈಕೋರ್ಟ್ನಲ್ಲಿ PIL 193/2015 ಅಲ್ಲಿ ಕೇಸ್ ದಾಖಲಾಗಿ ಈ ಕೇಸ್ನಲ್ಲಿ ಕರ್ನಾಟಕ ಸರ್ಕಾರದಿಂದ ಇದುವರೆಗೆ ಯಾವ ಸರ್ಕಾರದವರು ಸರ್ಕಾರದ ವತಿಯಿಂದ ಯಾವೊಬ್ಬ ವಕೀಲರಾಗಲಿ ಸರ್ಕಾರ ಆಗಲಿ ಈ ಕೇಸ್ನಲ್ಲಿ ಇಂಪ್ಲೀಟ್ ಆಗಿಲ್ಲ. ಈ ಇಂಪ್ಲೀಟ್ ಆಗದೇ ಇದ್ದಕ್ಕೆ ಕರ್ನಾಟಕದಲ್ಲಿ ಇರುವಂಥ ಆಸ್ತಿ 500 ಕೋಟಿ ಇದ್ರು ಕಸ್ಟಮರ್ ಬರೋದು 1,700,000 ರೂಪಾಯಿ ಇದೆ. 8.5 ಲಕ್ಷ ಗ್ರಾಹಕರಿದ್ದಾರೆ, 1 ಲಕ್ಷದಿಂದ 2 ಲಕ್ಷ ಏಜೆಂಟ್ರಿದ್ದಾರೆ. ಇವರೆಲ್ಲ ಪರಿಸ್ಥಿತಿ ಏನಾಗಿತ್ತು ಅಂದರೆ ಸರ್ಕಾರ ಹೈಕೋರ್ಟ್ನಲ್ಲಿ ತನ್ನ ವಾದ ಮಾಡದೇ ಇದ್ದಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ರೀತಿ ನ್ಯಾಯ ದೊರಕ್ತಾ ಇಲ್ಲ. ಆ ನ್ಯಾಯ ದೊರಕದೇ ಇದ್ದರಿಂದ 5 ವರ್ಷ ಆದ ನಾವು ಎಲ್ಲ ಏಜೆಂಟರು ತುಂಬ ಹೀನಾಯ ಪರಿಸ್ಥಿತಿಯಲ್ಲಿ ಇದ್ದೀವಿ. ಈ ಹೀನಾಯ ಪರಿಸ್ಥಿತಿ ಹಿಂಗೆ 3 ದಿನ ಬರೆದ್ರೆ ಈಗಾಗಲೇ 60 ಜನ ಏಜೆಂಟರು ಕಸ್ಟಮರ್ ಕಿರಿಕಿರಿಯಿಂದ ಸುಸೈಡ್ ಮಾಡ್ಕೊಳ್ತಾರೆ. ಅದೇ ಪರವಾಗಿ ಇದೇ ರೀತಿನ ಮುಂದುವರೆದ್ರೆ ಎಲ್ಲ ಏಜೆಂಟರು ದಯಾಮರಣಕ್ಕೆ ಅರ್ಜಿ ಕೊಟ್ಟು ಈ ಪ್ರಕರಣದಿಂದ ಮುಕ್ತಿ ಹೊಂದಲಿಕ್ಕೆ ಸಾಯುವಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಇದನ್ನ ಆದಷ್ಟು ಗಮನಕ್ಕೆ ತಗೊಂಡು ಎಲ್ಲರಿಗೂ ಒಂದು ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡಬೇಕಂತ ಮತ್ತು ಈ ಕೇಸ್ನಲ್ಲಿ ಸರ್ಕಾರದ ಪರವಾಗಿ ಇಂಪ್ಲೀಟ್ ಆಗಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರಕ್ಕೆ ಇದನ್ನು ಮನವಿ ಮುಖಾಂತರ ತಿಳಿಸಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರಂತ ಅವರನ್ನ ನಂಬಿ ನಾವು ಇದಾಗಿತ್ತು ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.